ನಾಡ್ರಂತೆ ತಮ್ಮ ನಾಡ್ರಂತೆ ಯಾಕಂದ್ರೆ ನನ್ನ ತಮ್ಮ ಇದೇ ತರ ಇರ್ತಾವ ಇವಾಗ ಇಲ್ಲ, ಅದಕ್ಕೆ ನಾನು ನನ್ನ ತಮ್ಮ ಇವರು ನೋಡ್ತೀನಿ ತಮ್ಮ ಅಂತ. ಸೊ ಮುಂದಿನ ಪ್ರಪಂಚ ಹೇಗಿರ್ಬೇಕು ಅಂತ ಒಂದು ದಾರಿ ತೋರಿಸ್ತೇನೆ ನೋಡಿ. ಇವೆಲ್ಲ ಅದ್ಭುತವಾದಂತ ಲೀಡರ್ಸ್, ನಿಮ್ಮೆಲ್ಲರಿಗೂ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ದಯವಿಟ್ಟು ಆ ಲೀಡರ್ಶಿಪ್ ಕ್ವಾಲಿಟಿ ಮುಗಿಸ್ಕೊಡಿ. ಓಕೆ, ಒಂದು ಈ ಕಾರ್ಯಕ್ರಮ ಈ ಕಂಪನಿ ಇಲ್ಲಿ ಈ ಬೀದಿಯಲ್ಲಿ ಈ ಸ್ಟ್ರೀಟಲ್ಲಿ ನೋಡಿರಿ ಎಷ್ಟು ಮರಗಳಿವೆ. ಎಲ್ಲ ಮರಗಳಲ್ಲಿ ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಮ ಗ್ರಾಮ ವಿಕಾಸ ಕಲೆಕ್ಟಿವ್ ಆಕ್ಷನ್ ನೆಟ್ವರ್ಕ್ ರೋಡ್ಗಳು ಪೊಲೀಸದೇ ಇರ್ತೀವಿ ನಾವು. ಓಕೆ, ಕೂತ್ಕೊಂಡು ಒಂದು ಬಜೆಟ್ ಮಾಡಿ ಎಷ್ಟು ಖರ್ಚಾಗುತ್ತೆ ಅಂತ ಸಾರ್ವಜನಿಕರನ್ನೇ ಕೇಳೋಣ. ನಾನು ಅನೇಕ ಮಂದಿ ಮಹಾನುಭಾವರು ಇದ್ದಾರೆ, ಇವ್ರು ಒಂದು ರೂಪಾಯಿ ಕೊಟ್ಟರು ಸರ್ ನಮಗೆ. ಭಾಗವಹಿಸಿಕೆ ಇಂಪಾರ್ಟೆಂಟ್, ಹಣ ಮುಖ್ಯ ಅಲ್ಲ, ಭಾಗವಹಿಸಿಕೆ ಇಂಪಾರ್ಟೆಂಟ್. 10 ಪೈಸೆ ಕೊಟ್ಟರು ಸರ್ ಪ್ರತಿಯೊಬ್ಬರು ಒಂದು 10 ರೂಪಾಯಿ ನನಗೂ ಅದರ ಒಂದು ಭಾಗ ಇದೆ ಅಂತ ಅನ್ಕೋಬೇಕು ಪ್ರತಿಯೊಬ್ಬರು ಅನ್ಕೋಬೇಕು. ಒಂದು ಎರಡನೇದು ಒಂದು ನಿಮಗೆಲ್ಲ ಇಷ್ಟು ಸಮಯ ಖರ್ಚು ಮಾಡಿ ಇಲ್ಲಿ ಬಂದು ನಿಂತ್ಕೊಂಡು ಎಲ್ಲ ಕೇಳ್ತಾ ಇದ್ದೀನಿ. ನಾನು ನಿಮ್ಗೆ ಮೂರು ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಕೊಡ್ತವರಿಗೆ ಒಳ್ಳೆ ಬಹುಮಾನ ಸಿಗುತ್ತೆ. ನಾನು ಎಲ್ಲಿ ಹೋದ್ರೂ ನಾನು ಇದೇ ಕೆಲಸ ಕ್ವಿಜ್ ಕಾಂಪಿಟೇಷನ್ ಮಾಡ್ತೇನೆ. ಸುಮ್ಮನೆ ಮಾತ್ರ ಹೋಗೋದು ನನಗೆ ಇಷ್ಟ ಆಗಲ್ಲ. ಜಾಗತಿಕ ತಾಪಮಾನ ಅಂತ ಗಣೇಶರು ಮಾತು ಬಳಸ್ತಾರೆ, ಅದು ಯಾವುದರಿಂದ ಹೆಚ್ಚು ಜಾಗತಿಕ ತಾಪಮಾನ ಆಗ್ತೇನೆ ಅಂತ ಯಾವ ಎಲ್ಲರೂ ಒಂದೇ ಸಲ ಕೂಗಬೇಡಿ ಮಾತಾಡ. ಹೇಳ್ಬೇಕಂದ್ರೆ ಕೈ ಎತ್ತಿ 2-3 ಜನ ನಾನು ಅವಾಗ ಒಬ್ಬನ ಕೇಳ್ತಾ ಅವ್ರು ಉತ್ತರ ಕೊಡ್ತೇನೆ. ಜಾಗತಿಕ ತಾಪಮಾನ ಯಾವುದರಿಂದ ಆಗ್ತಾ ಇದೆ ಮುಖ್ಯವಾಗಿ ಕೈ ಎತ್ತಿ ಕೈ ಎತ್ತಿ ಸರ್ ಹಿಂದೆ ಎತ್ತಿದ್ದಾರೆ ಒಬ್ರು ಜನರಿಂದ ವಾತಾವರಣ ಬಹಳ ಜನರಲ್ ಆಯ್ತು. ಸ್ಪೆಸಿಫಿಕ್ ಈ ಸರ್ಫೇಸ್ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಉಳ್ಕೊಂಡ್ಬಿಡ್ತಾ ಇದೆ. ನೀವು ಅಲ್ಲೊಂದು ಗಾಡಿ ಇಡ್ತೀನಿ ನಾನು, 1/2 ಗಂಟೆ ಕಾರ್ ಡೋರ್ಸ್ ಎಲ್ಲ ಕ್ಲೋಸ್ ಮಾಡ್ತೀನಿ. 1/2 ಗಂಟೆ ಆದ್ಮೇಲೆ ನೀವು ಕಾರ್ ಒಳಗೆ ಕೂತ್ಕೊಂಡ ತಕ್ಷಣ ಏನ್ ಅನ್ಸುತ್ತೆ? ಬಿಸಿಲ್ಲ, ಆ ಹೀಟು ಕಾರ್ ಒಳಗೆ ಬಂದ್ಬಿಟ್ಟು ಆಚೆ ಹೋಗ್ತಾ ಇಲ್ಲ. ಅಲ್ಲಿ ಟ್ರ್ಯಾಪಿಂಗ್ ಅಂತ ಅದೇ ಸಿಕ್ಕಾಕೊಂತಿದೆ. ಓಕೆ, ಅದೇ ರೀತಿ ಅಲ್ಲಿ ಕಾರು ಡೋರ್ ಹಾಕ್ಬಿಟ್ಟು ಸಿಕ್ಕಾಕೊಂತ. ಇಲ್ಲಿ ಭೂಮಿ ಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಹೇಳಿದ್ರೆ ನೀವು ಯಾರು ಹೇಳ್ತಾರೆ ಇವರು ಆಮ್ಲಜನಕ ಅಲ್ಲ ಅದಿಲ್ಲ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಡಿಫ್ರೆಂಟ್ ಗ್ಯಾಸಸ್ ಬಂದು ಉಪರಿತಲ ಮೇಲೆ ಸೇರ್ಕೊಂಡ್ಬಿಟ್ಟು ಸೂರ್ಯಕಿರಣಗಳು ಭೂಮಿಗೆ ತಾಕಿದ ತಕ್ಷಣ ಅದು ವಾಪಸ್ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆ ಸೂರ್ಯಕಿರಣಗಳು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ಸಿಕ್ಕಾಕೊಂಡ್ಬಿಟ್ಟು ವಾತಾವರಣ ಬಹಳ ಬಿಸಿ ಆಗ್ತಾ ಇದೆ. ಅದಕ್ಕೆ ಒಂದು ಕಾರಣ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡಬೇಕಂದ್ರೆ ನೀವು ಜಾಸ್ತಿ ಬೇಕು. ನೀವು ಎಷ್ಟು ಜಾಸ್ತಿ ಆದರೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗುತ್ತೆ. ಮರಗಳ ವಿಷಗಾಳಿ ಹೀರ್ಕೊಂಡು ಮನುಷ್ಯರಿಗೆ ಹಣ್ಣು, ಊಟ, ಆಮ್ಲಜನಕ ಎಲ್ಲ ಕೊಡ್ತದೆ. ವಿಷ ಮರಗಳನ್ನು ನಾವು ಸಾಯಿಸ್ಬಿಡ್ತೇವೆ. ಯಾರೋ ಒಬ್ಬರು ಹೇಳ್ತಾ ಇದ್ರು ವಾಟ್ಸಪ್ಪಲ್ಲಿ, ಒಬ್ಬ ಸೈಂಟಿಸ್ಟ್ ಹೇಳಿದ್ರು ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಜನರೇ ಕಾರಣ ಅಂತ ಹೇಳಿದ್ವಿ. ಅಮ್ಮ ಇಲ್ಲಿ ಬಮ್ಮ ಬಳಿ ಕರ್ತ ಹೇಳಿ ಅಮ್ಮ ಗೊತ್ತಿಲ್ಲ ಜನರೇ ಕಾರಣ. ನೀವು ಉಸಿರಾಡುವಾಗ ಒಳಗೆ ಏನ್ ತಗೊಳ್ತೀರಿ, ಏನ್ ಬಿಡ್ತೀರಿ? ಕಾರ್ಬನ್ ಡೈಆಕ್ಸೈಡ್. ಒಬ್ಬ ಮನುಷ್ಯ ತನ್ನ ಜೀವನ ಉದ್ದಕ್ಕೂ ಬಿಡುವಂತ ಕಾರ್ಬನ್ ಡೈಆಕ್ಸೈಡ್ನ ನ್ಯೂಟ್ರಲೈಸ್ ಮಾಡಬೇಕಾದ್ರೆ, ಅದು ಇಲ್ಲದಂಗೆ ಮಾಡಬೇಕಾದ್ರೆ ಆ ಮನುಷ್ಯ 14 ಮರಗಳನ್ನ ಬೆಳೆಸ್ಬೇಕಷ್ಟೇ. ಒಬ್ಬ ಸೈಂಟಿಸ್ಟ್ ಹೇಳಿದ್ದು ಮನುಷ್ಯ ತನ್ನ ಜೀವನದ್ದಕ್ಕೂ ಬಿಡುವಂತ ಆಕ್ಸಿಜನ್ ನ್ಯೂಟ್ರಲೈಸ್ ಮಾಡಬೇಕಾದ್ರೆ 14 ಮರಗಳನ್ನ ಬೆಳೆಸಿದ್ರೆ ಆತನ ಜನ್ಮ ಸಾರ್ಥಕ ಆಯ್ತಾ. ಐ ಎಮ್ ಹೇಳಿದ್ದು ಕರೆಕ್ಟ್ ಜನರಿಂದೇ ಅಂತ. ಸೊ ಮೊತ್ತ ಮೊದಲು ನಾವು, ಎರಡನೇದು ಬೇರೆಯವರೆಲ್ಲ.